ಐನೂರು ಹಾಗೇನೆ 2000 ನೋಟ್ನ ಕಂತೆ ಕೈ ಚೀಲದಲ್ಲಿ ತಗೊಂಡು ಬಂದ್ರು. ಅಷ್ಟೇ ಅಲ್ಲ, ಈ ಕಂತೆ ನೋಟನ್ನ ಎತ್ತಿ ಎತ್ತಿ ಕೊಟ್ಟಿದ್ದಾರೆ ಜಮೀರ್. ಜಮೀರ್ ನೋಟಿನ ಮ್ಯಾಟ್ರ ಅಸಲಿ ವಿಷಯ ಹಾಗಾದ್ರೆ ಏನು? ಯಾರಿಗ ಹಂಚಿದ್ದಾರೆ ಇಷ್ಟೊಂದು ಕಂತೆ ನೋಟ್ಗಳನ್ನ ಜಮೀರ್? ಮಾಜಿ ಸಚಿವರು ಎಲ್ ತಗೊಂಡ್ ಹೋಗಿದ್ರು ಈ ದುಡ್ಡನ್ನ ಚೀಲದಲ್ಲಿ? ಹಾಗಾದ್ರೆ ಯಾರಿಗ ಹಂಚಿದ್ದಾರೆ ಜಮೀರ್? ಕ್ಯಾಶ್ ಅಸಲಿ ಸೀಕ್ರೆಟ್ ಏನು ಅದನ್ನ ನಾವು ಹೇಳ್ತಾ ಇದೀವಿ. ಎಲ್ಲರ ಎದುರೇ ಲಕ್ಷವನ್ನ ಎತ್ಕೊಟ್ಟಿದ್ದಾರೆ ಜಮೀರ್. ಅವರಿಗೋ ಲಕ್ಷ ಇವರಿಗೋ ಲಕ್ಷ ಅಂತ ದುಡ್ಡನ್ನೆಲ್ಲ ಎತ್ತಿ ಕೊಡ್ತಾ ಇದ್ದಾರೆ. ಏಕ್ ದೋ ತೀನ್ ಅಂತ ಕಂತೆಯನ್ನ ಎಣಿಸಿ ಮಾಜಿ ಸಚಿವ ಜಮೀರ್ ಕೊಟ್ಟಿದ್ದಾರೆ. ಎಲ್ ಕೊಟ್ಟಿರೋದು ಅಂದ್ರೆ ಬೆಂಗಳೂರಲ್ಲಿ ಜಮೀರ್ ರಾಜಿ ಸಂಧಾನ ವೈರಲ್ ಆಗಿದೆ. ಜಮೀರ್ ಸಾಹೇಬ್ರೆ, ಅಷ್ಟು ಹಣವನ್ನ ಹಾಗಾದ್ರೆ ನೀವು ಕೊಟ್ಟಿದ್ಯಾಕೆ? ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಒಂದು ಕೈ ಚೀಲದಲ್ಲಿ ಕಂತೆ ನೋಟ್ಗಳನ್ನ ತಂದಿದ್ದಾರೆ. 500 ರೂಪಾಯಿ ಇದೆ, 2000 ರೂಪಾಯಿ ನೋಟ್ಗಳಿವೆ, ಅದನ್ನ ಹಂಚ್ತಾ ಇದ್ದಾರೆ ಬ್ಯಾಗ್ ಇಂದ ತೆಗೆದು ಏಕ್ ದೋ ತೀನ್ ಅಂತ ಆ ಕಟ್ಗಳನ್ನ ತೆಗಿತಾ ಇದಾರೆ. ನೋಟಿನ ಕಂತೆಗಳನ್ನ ತೆಗೆದು ಅಲ್ಲಿ ಹಂಚಿದ್ದಾರೆ. ಬೆಂಗಳೂರಲ್ಲಾಗಿರುವಂತ ಒಂದು ಸಂಧಾನ ಅಂತ ಹೇಳಲಾಗ್ತಾ ಇದೆ, ಇದು ರಾಜೀವ್ ಸಂಧಾನಕ್ಕೆ ಈ ರೀತಿ ತಗೊಂಬಂದಿದ್ರು ಅಂತ ಈ ವಿಡಿಯೋ ಇದೀಗ ವೈರಲ್ ಆಗಿದೆ. ಬಟ್ ಇಷ್ಟು ಹಣವನ್ನ ಜಮೀರ್ ಅಲ್ಲಿ ಯಾಕೆ ತಂದಿದ್ರು, ಯಾತಕ್ಕೋಸ್ಕರ ಅಲ್ಲಿ ಕೊಟ್ಟಿದ್ದಾರೆ, ಜನರಿಗೂ ಕೂಡ ಒಂದಿಷ್ಟು ಅನುಮಾನ ಇದ್ದೇ ಇರುತ್ತೆ. ಅದನ್ನ ಜಮೀರ್ ಅವರೇ ಸಾಲ್ವ್ ಮಾಡ್ಬೇಕು. ಇವಾಗ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ. ಶ್ರೀನಿವಾಸ್ ಹಳಕಟ್ಟಿ, ವಿಜುವಲ್ ನೋಡ್ತಿದ್ರೇನೆ ಯಾತಕ್ಕೋಸ್ಕರ ಈ ದುಡ್ಡು ತಂದಿರಬಹುದು, ಕಂತೆಲ್ಲಿ ಕೊಡ್ತಾ ಇದ್ದಾರೆ ರಾಜೀ ಸಂಧಾನ ಅಂತ ಹೇಳಲಾಗ್ತಿದೆ, ಏನಿದ್ರು ಅಸಲಿ ಮ್ಯಾಟ್ರು? ಶರ್ಮಿತಾ, ಜಮೀರ್ ಅಹಮದ್ ಅವರು ಮತ್ತೊಂದು ವಿವಾದಕ್ಕೆ ಕಾರಣರಾಗಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಒಂದು ಬ್ಯಾಗ್ ಅಲ್ಲಿ ಕಂತೆ ದುಡ್ಡನ್ನ, ಅದರಲ್ಲೂ ಕೂಡ 500 ಮುಖಬೆಲೆಯ ನೋಟು ಮತ್ತು 2000 ಮುಖಬೆಲೆಯ ನೋಟನ್ನ, ಕಂತೆ ನೋಟನ್ನ ಅವರು ಬೆಂಬಲಿಗರಿಗೆ ಅವರ ಆಪ್ತರಿಗೆ ಹಂಚ್ತಾ ಇರತಕ್ಕಂತ ಒಂದು ವಿಡಿಯೋ ವೈರಲ್ ಆಗಿದೆ. ಆದ್ರೆ ಇದು ಈ ಬಗ್ಗೆ ಒಂದು ಮಾಹಿತಿಯನ್ನ ಕೇಳಿದಾಗ ಜಮೀರ್ ಅಹಮದ್ ಅವರು ಕೂಡ ಒಂದು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಜೊತೆಗೆ ಅವ್ರ ಆಪ್ತರು ಕೂಡ ಈ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ. ಆದ್ರೆ ಒಂದು ಮೂಲದ ಪ್ರಕಾರ ಗೋರಿಪಾಳದಲ್ಲಿ ಯಾವುದೇ ವಿಚಾರ ಸಂಬಂಧಪಟ್ಟಂತೆ ಅವರ ಆಪ್ತರಲ್ಲಿ ಗಲಾಟೆ ಆಗಿರುತ್ತೆ. ಅದನ್ನ ರಾಜೀವ್ ಸಂಧಾನ ಮಾಡೋ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಅವರು ಹೋಗಿದ್ರು. ಆ ನಿಟ್ಟಿನಲ್ಲಿ ಬ್ಯಾಗ್ ಇಂದ ತೆಗೆದು ಕಂತೆ ದುಡ್ಡನ್ನ ಕೊಟ್ಟರು ಅಂತಕ್ಕಂಥದ್ದು, ಅಂದ್ರೆ ಸುಮಾರು 20 ಲಕ್ಷ ರೂಪಾಯಿಯನ್ನ ಅವರು ರಾಜೀವ್ ಸಂಧಾನದ ಮೂಲಕ ನೀಡಿದ್ದಾರೆ. ಹೀಗಾಗಿ ರಾಜೀವ್ ಸಂಧಾನ ಮಾಡೋ ಸಂದರ್ಭದಲ್ಲಿ ಈ ದುಡ್ಡನ್ನು ಅವರು ಅಲ್ಲೇ ಜನರ ಮುಂದೆನೆ ಕೌಂಟ್ ಮಾಡಿ, ಎರಡೂ ಬಣಗಳ ಮಧ್ಯೆ ಅದನ್ನ ಕೌಂಟ್ ಮಾಡಿ ಒಂದು ಬಣಕ್ಕೆ ಆ ದುಡ್ಡನ್ನು ನೀಡ್ತಾರೆ. ಆದ್ರೆ ಜಮೀರ್ ಅಹಮದ್ ಅವರು ಯಾಕೆ ಆ ದುಡ್ಡನ್ನು ನೀಡಿದ್ರು, ಅಷ್ಟೊಂದು ಕಂತಕ್ಕಂತ ದುಡ್ಡನ್ನ ಯಾಕೆ ನೀಡಿದ್ರು, ಅದು ಬಹಿರಂಗವಾಗಿ ಅಷ್ಟು ದುಡ್ಡನ್ನ ಯಾಕೆ ನೀಡಿದ್ರು ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ, ಜೊತೆಗೆ ಸಾಕಷ್ಟು ಅನುಮಾನ ಕೂಡ ಕಾರಣ ಆಗಿದೆ ಅಂತ ಹೇಳ್ಬೋದು. ಶರ್ಮಿತಾ, ಶ್ರೀನಿವಾಸ್ ಯಾರಿಗೆ ಸೇರಿದ ಚೀಲ ಅದು, ಯಾರಿಗೆ ಸೇರಿದ ದುಡ್ಡು ಇದು, ಯಾಕೆ ಹಂಚ್ತಾ ಇದ್ದಾರೆ, ಅದ್ರ ಬಗ್ಗೆ ಏನಾದ್ರು ಪ್ರೈಮರಿ ಆಗಿ ಇನ್ಫಾರ್ಮೇಶನ್ ಸಿಕ್ಕಿದ್ಯಾ? ಶರ್ಮಿತಾ, ಪ್ರಮುಖವಾಗಿ ಒಂದು ಮೂಲದ ಪ್ರಕಾರ ಒಬ್ಬರು ಸಾವನ್ನಪ್ಪಿದ್ರು. ಸಾವನ್ನಪ್ಪಿರತಕ್ಕಂಥ ಸಂದರ್ಭದಲ್ಲಿ ಭೇಟಿ ನೀಡಿರ್ತಕ್ಕಂತಹ ಜಮೀರ್ ಅಹಮದ್ ನಾನು ಪರಿಹಾರ ಕೊಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಕೊಟ್ಟಿದ್ರು ಅಂತಕ್ಕಂಥದ್ದು. ಹೀಗಾಗಿ ಪರಿಹಾರದ ರೂಪದಲ್ಲಿ 20 ಲಕ್ಷ ರೂಪಾಯಿನ ಕೊಟ್ಟರು ಅಂತಕ್ಕಂಥ ಒಂದು ಮಾತನ್ನ ಅವರು ಆಪ್ತರು ಹೇಳ್ತಾ ಇದಾರೆ. ಮತ್ತೊಂದು ಕಡೆ ಇಲ್ಲ, ಅದೊಂದು ರಾಜೀ ಸಂಧಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜೀ ಸಂಧಾನ ದುಡ್ಡನ್ನು ಅವ್ರು ನೀಡಿದ್ರೆ ಅಂತಕ್ಕಂಥ ಒಂದು ಮಾತನ್ನ ಮತ್ತೊಂದು ಬಣ ಹೇಳ್ತಾ ಇದೆ. ಆದ್ರೆ ಅಷ್ಟಕ್ಕೂ ಜಮೀರ್ ಅಹಮದ್ ಅವರು ಅಷ್ಟೊಂದು ಹಣವನ್ನ, ತಮ್ಮದ ಹಣನ ಅಥವಾ ತಮ್ಮ ಆಪ್ತರ ಹಣನ ಅಥವಾ ಇನ್ಯಾವ ಹಣ ಅಂತಕ್ಕಂಥದ್ದು ಕೂಡ ಇಲ್ಲಿ ಸಾಕಷ್ಟು ಪ್ರಶ್ನೆ ಮೂಡಿದೆ. ಆದ್ರೆ ಈ ಬಗ್ಗೆ ಕೂಡ ಯಾರು ಕೂಡ ಒಂದು ಸ್ಪಷ್ಟಪಡಿಸ್ತಾ ಇಲ್ಲ. ಆದ್ರೆ ಪ್ರಮುಖವಾಗಿ ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಇಷ್ಟೊಂದು ಹಣವನ್ನ ಜಮೀರ್ ಅಹಮದ್ ಅವರು ಬಹಿರಂಗವಾಗಿ ಏಕೆ ನೀಡಿದ್ರು ಅನ್ನೋದೇ ಒಂದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ಶರ್ಮಿತ. ಬಟ್ ಈ ವಿಡಿಯೋದಲ್ಲಿ ಏನಾದ್ರೂ ಮಾತಾಡಿದಾರ, ಅಲ್ಲಿ ಮಾತುಕತೆ ಏನಾದ್ರೂ ನಡೆದಿದೆಯಾ, ಅದೇನಾದ್ರೂ ರೆಕಾರ್ಡ್ ಆಗಿದೆ ಶ್ರೀನಿವಾಸ್? ಆ ವಿಡಿಯೋದಲ್ಲಿ ಗಮನಿಸಿದ್ರೆ ಅವರು ಕಂತೆ ದುಡ್ಡನ್ನ ಕೌಂಟ್ ಮಾಡ್ತಿರ್ತಕ್ಕಂಥದ್ದು ಒಂದು, ಜೊತೆಗೆ ತಮ್ಮ ಒಂದು ಅಂದ್ರೆ ಉರ್ದು ಭಾಷೆಯಲ್ಲಿ ಮಾತನಾಡ್ತಾನೆ ಅವರ ಆಪ್ತರನ್ನ ಸಮಾಧಾನ ಪಡಿಸ್ತಕ್ಕಂಥಾಗಿರ್ಬೋದು, ಮತ್ತೆ ಆ ದುಡ್ಡನ್ನು ನೀಡ್ತಾ ಒಬ್ಬ ವ್ಯಕ್ತಿಯಿಂದ ಅವರು ಮಾತನ್ನ ಪಡಿತಾ, ಅಂದ್ರೆ ಒಂದು ಮಾತನ್ನ ಪಡಿತಾ ಇರೋದು, ಅಂದ್ರೆ ಈ ಹಣವನ್ನು ಇಟ್ಕೋ ಅಲ್ಲಿಗೆ ಬಗೆಹರಿಲಿ ಎಲ್ಲಾ ವ್ಯಾಜ್ಯಗಳು ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವ್ರು ಹೇಳ್ತಾರೆ. ಆದ್ರೆ ಈ ಇದರಿಂದ ಸ್ಪಷ್ಟ ಆಗುತ್ತೆ, ಇದೊಂದು ಯಾವುದೇ ವಿಚಾರ ಸಂಬಂಧಪಟ್ಟಿರ್ತಕ್ಕಂಥ ರಾಜೀವ್ ಸಂಧಾನಕ್ಕೆ ಜಮೀರ್ ಅಹಮದ್ ಅವರು ಮಧ್ಯಸ್ಥಿಕೆ ವಹಿಸಿದ್ರ ಅಂತಕ್ಕಂಥದ್ದು. ಆದ್ರೆ ಆ ಹಣ ಅಷ್ಟೊಂದು ಹಣವನ್ನು ಅವರು ಬಹಿರಂಗವಾಗಿ ನೀಡಬೇಕಿತ್ತ, ಅದ್ರ ವಿಡಿಯೋ ಮಾಡುವಾಗ ಜಮೀರ್ ಅಹಮದ್ ಅವರು ಏನ್ ಮಾಡ್ತಾ ಇದ್ರು ಅಥವಾ ಬೇಕು ಅಂತಾನೆ ಅದನ್ನ ವಿಡಿಯೋ ಮಾಡಿಸಿದ್ರ ಅಥವಾ ಸಾಕ್ಷಿಗೆ ಆ ವಿಡಿಯೋ ಇರ್ಲಿ ಅಂತಕ್ಕಂತ ಒಂದು ಇದಕ್ಕೆ ಕಾರಣಕ್ಕಾದ್ರೂ ಅವ್ರು ವಿಡಿಯೋ ಮಾಡಿಸಿದ್ರ ಅಂತಕ್ಕಂಥದ್ದು. ಆದ್ರೆ ಈಗ ಆ ವಿಡಿಯೋ ಸಾಕಷ್ಟು ಒಂದು ಸದ್ದು ಮಾಡ್ತಾ ಇವೆ, ವೈರಲ್ ಆಗಿದೆ ಅಂತ ಹೇಳ್ಬೋದು ಶರ್ಮಿತ. ಫೈನ್, ಅಂದ್ರೆ ಈಗ ನೋಡೋದಾದ್ರೆ ಪರಿಹಾರ ಅಂತ ಆದ್ರೆ ಪರಿಹಾರದಲ್ಲಿ ಈ ರೀತಿ ಒಬ್ಬೊಬ್ಬರಿಗೆ ಒಂದಿಷ್ಟು ನೋಟ್ಗಳನ್ನ ಹಂಚೋದಂತ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಬಹುಶಃ ನೀವ್ ಹೇಳ್ದಾಗೆ ರಾಜೀ ಸಂಧಾನ ಏನಾದ್ರು ಆಗಿದ್ರು ಆಗಬಹುದೇನೋ, ಬಟ್ ಬಹಿರಂಗವಾಗಿ ಈ ರೀತಿ ಬರ್ತಾರೆ, ದುಡ್ಡು ಹಂಚ್ತಾರೆ, ಅದನ್ನು ವಿಡಿಯೋ ಕೂಡ ಮಾಡ್ಕೊಳ್ತಾರೆ ಅಂದ್ರೆ
ಇಲ್ಲೇನೋ ನಡೆದಿದೆ ಅಂತ ಅನುಮಾನ ಕಾಡ್ತಾ ಇದೆ. ಜಮೀರ್ ಅವ್ರಿಗೆ ಏನಾದ್ರೂ ಟ್ರೈ ಮಾಡಿದ್ರ ನೀವು ಮಾತಾಡ್ಸಕ್ ಶ್ರೀನಿವಾಸ್, ಇದೇನ್ ಕತೆ? ಸಂಪರ್ಕ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಜಮೀರ್ ಅಹಮದ್ ಗೆ ಮಾಡಿದೀವಿ ಶರ್ಮಿತಾ. ಆದ್ರೆ ಪ್ರಮುಖವಾಗಿ ಜಮೀರ್ ಅಹಮದ್ ಅವರಾಗಿರ್ಬೋದು ಮತ್ತು ಅವರ ಆಪ್ತರಾಗಿರ್ಬೋದು ಮತ್ತು ಅವರ ಆಪ್ತ ಸಹಾಯಕರಾಗಿರ್ಬೋದು ಸಂಪರ್ಕಕ್ಕೆ ಸಿಗದೆ ಇರೋರು. ಅಂದ್ರೆ ಈ ವಿಡಿಯೋ ಯಾವಾಗ ವೈರಲ್ ಆಗ್ತಾ ಇದೆ, ಯಾವಾಗ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತದೆ, ಪ್ರಸಾರ ಆದ ತಕ್ಷಣ ಒಂದು ಸಂಪರ್ಕವನ್ನ ಕಡಿತಗೊಳಿಸಿದ್ದಾರೆ ಜಮೀರ್ ಅಹಮದ್, ಮತ್ತು ಯಾರು ಸಂಪರ್ಕಕ್ಕೂ ಸಿಗ್ತಿಲ್ಲ. ಹೀಗಾಗಿನೇ ಕೂಡ ಜಮೀರ್ ಅಹಮದ್ ಒಂದು ನಡೆ ಏನಿದೆ ಕಂತಕ್ಕಂತ ದುಡ್ಡನ್ನು ಹಂಚಿರ್ತಕ್ಕಂಥ ವಿಚಾರ ಏನಿದೆ, ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ಶರ್ಮಿ. ಬಟ್ ಯಾವಾಗ ಆಗಿದ್ದು, ಏನ್ ಕತೆ, ಅದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ಯಾ, ಯಾವಾಗ ಈ ಘಟನೆ ಆಗಿರೋದು ಅಂತ? ಶರ್ಮಿತಾ, ನಿನ್ನೆ ಅದು ಗೋರಿಪಾಡದಲ್ಲಿ, ಅಂದ್ರೆ ಅವರ ಒಂದು ಕ್ಷೇತ್ರಕ್ಕೆ ಒಳಪಟ್ಟಿರ್ತಕ್ಕಂಥ ಗೋರಿಪಾಡದಲ್ಲಿ ಈ ಹಣವನ್ನ ಜಮೀರ್ ಅಹಮದ್ ಅವರು ಹಂಚಿದ್ದಾರೆ. ತಮ್ಮ ಆಪ್ತರ ಒಂದು ಸಭೆ ಕರೆದು ಅವರ ಆಪ್ತರ ಒಂದು ಆಪ್ತರ ಮುಂದೆನೆ ಅವರು ಈ ದುಡ್ಡನ್ನ ಕಂತಕ್ಕಂಥ ದುಡ್ಡನ್ನ ಒಂದು ಎಣಿಸ್ತಕ್ಕಂಥ ವಿಚಾರ ಆಗಿರ್ಬೋದು, ಮತ್ತೆ ಅದನ್ನು ಪರಸ್ಪರ ಒಂದು ಇಬ್ಬರು ಮೂವರು ಜನಿಗೆ ಅವರು ದುಡ್ಡನ್ನ ಕೊಡ್ತಕ್ಕಂಥದ್ದು, ಅಂತಿಮವಾಗಿ ಒಬ್ಬ ವ್ಯಕ್ತಿಯನ್ನ ಕರೆದು ಅವ್ರನ್ನ ಸಮಾಧಾನ ಮಾಡತಕ್ಕಂಥ ವಿಚಾರ. ಅಂದ್ರೆ ಸಮಾಧಾನ ಮಾಡತಕ್ಕಂಥ ದೃಶ್ಯವನ್ನ ನೋಡಿದಾಗ ಇದು ರಾಜಸಂಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಆಗಿರ್ಬೋದು. ಹೀಗಾಗಿ ರಾಜಸಂಧಾನ ಮಾಡತಕ್ಕಂಥ ಸಂದರ್ಭದಲ್ಲಿನೇ ಅವರು ಜನರುಗಳ ಮುಂದೆನೆ ಆ ಹಣವನ್ನು ಎಣಿಸಿ ಅವ್ರಿಗೆ ನೀಡತಕ್ಕಂಥ ಒಂದು ದೃಶ್ಯ ಆ ವಿಡಿಯೋದಲ್ಲಿ ಕಾಣುತ್ತೆ. ಹೀಗಾಗಿ ಇದ್ರ ಬಗ್ಗೆ ಸ್ಪಷ್ಟ ಪಡಿಸ್ಲಿಕ್ಕೆ ಜಮೀರ್ ಅಹಮದ್ ಅವರು ಕೂಡ ಮುಂದಾಗ್ತಿಲ್ಲ, ಮತ್ತು ಅವರ ಆಪ್ತರು ಕೂಡ ಮುಂದಾಗ್ತಾ ಇರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಶರ್ಮಿತ್. ಅಂದ್ರೆ ಈಗ ಗೊತ್ತಾಗಿರೋದು ಅದರಲ್ಲಿ ಒಂದು 20 ಲಕ್ಷ ಇತ್ತು, ಆ 20 ಲಕ್ಷ ಹಂಚಿದ್ದಾರೆ ಅಂತ ಅಲ್ವಾ ಶ್ರೀನಿವಾಸ್? ಖಂಡಿತವಾಗಿಯೂ ಶರ್ಮಿತಾ, ಅದರಲ್ಲಿ 20 ಲಕ್ಷ ಹಣ ಇತ್ತು ಅಂತಕ್ಕಂಥದ್ದು, ಅಂದ್ರೆ 500 ರೂಪಾಯಿಗಳ ನೋಟಿನ ಕಂತೆ ಆಗಿರ್ಬೋದು ಮತ್ತು 2000 ರೂಪಾಯಿ ನೋಟಿನ ಕಂತೆ ಆಗಿರ್ಬೋದು, ಒಟ್ಟಾರೆ ಅದನ್ನು ಕೌಂಟ್ ಮಾಡತಕ್ಕಂಥ ವಿಚಾರ, ಮತ್ತು ಒಟ್ಟು ಅವರು 20 ಲಕ್ಷ ರೂಪಾಯಿಯನ್ನ ಹಂಚಿದ್ದು ಆ ದೃಶ್ಯಗಳಲ್ಲಿ ಕಂಡು ಬರುತ್ತೆ. ಮತ್ತು ಅದರಲ್ಲಿ ಮಾತನಾಡ್ತಕ್ಕ ಕೆಲವೊಂದಿಷ್ಟು ಆಪ್ತರು ಅದನ್ನ ಮಾತನಾಡ್ತಾರೆ, ಆ ವಿಚಾರ 20 ಲಕ್ಷ ಇದೆ ಅಂತಕ್ಕಂಥ ವಿಚಾರವನ್ನ ಆ ವಿಡಿಯೋಲಿ ಕೂಡ ಮಾತನಾಡ್ತಕ್ಕಂಥ ಕೂಡ ಸೆರೆಯಾಗಿದೆ ಶರ್ಮಿತ. ಅಂದ್ರೆ ಈ ಬ್ಯಾಗ್ ಅನ್ನು ತಗೊಂಡ್ ಬಂದಿದ್ಯಾರು, ಬಹುಶಃ ಆ ವಿಡಿಯೋ ಏನು ಕ್ಯಾಪ್ಚರ್ ಮಾಡಿಲ್ಲ ಅಂತ ಕಾಣಿಸುತ್ತೆ. ಖಂಡಿತವಾಗಿ ಶರ್ಮಿತ್, ಆ ವಿಚಾರವನ್ನ ಕ್ಯಾಪ್ಚರ್ ಮಾಡಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಪ್ರಮುಖವಾಗಿ ಅದೊಂದು ಯಾವುದೋ ಒಂದು ಶಾಪ್, ಯಾವುದೋ ಒಂದು ಮಾಲ್ದು, ಯಾವುದೋ ಒಂದು ಶಾಪ್ದು ಒಂದು ಬ್ಯಾಗ್ ಅಂತ ಕಾಣಿಸುತ್ತೆ. ಆ ಬ್ಯಾಗ್ ಅಲ್ಲಿ ಒಂದು ಕಂತೆ ಹಣವನ್ನ ಅವರು ತುಂಬಿಕೊಂಡು ಬಂದಿರತಕ್ಕಂಥದ್ದು, ಮತ್ತು ಅದಕ್ಕೆ ಅವರು ಸಭೆಯನ್ನು ಕೂಡ ಮಾಡಿದ್ದಾರೆ. ಯಾವುದೋ ಒಂದು ಹಾಲಲ್ಲ, ಯಾವುದೋ ಒಂದು ರೂಮ್ ನಲ್ಲಿ ಸಭೆ ಮಾಡ್ತಾರೆ. ಸಭೆ ಮಾಡಿ ಒಂದು ಸಮುದಾಯದ ಜನರು ಮಾತ್ರ ಅಲ್ಲಿ ಸೇರಿರ್ತಾರೆ. ಆ ಸೇರಿ ಅವರು ಮಾತನಾಡ್ತಾರೆ, ಜನರ ಮುಂದಿನ ನೋಟನ್ನ ಅವರು ಕೌಂಟ್ ಮಾಡ್ತಾರೆ. ಕೌಂಟ್ ಮಾಡಿ ಒಬ್ಬೊಬ್ಬರ ಕೈಯಲ್ಲಿ ಒಂದಿಷ್ಟು ದುಡ್ಡನ್ನು ಕೊಟ್ಟು ಒಟ್ಟಾರೆ ಒಬ್ಬ ವ್ಯಕ್ತಿಯನ್ನು ಕರೆದು ಅವನು ಸಮಾಧಾನ ಪಡಿಸ್ತಾನೆ, ಹಣ ನೀಡತಕ್ಕಂಥ ವಿಚಾರ ಆ ಒಂದು ದೃಶ್ಯಗಳು ಸರಿಯಾಗಿದೆ. ಶ್ರೀನಿವಾಸ್, ಬಿ ಆನ್ಲೈನ್ ಈ ಬಗ್ಗೆ ಮಾತಾಡೋದಕ್ಕೆ ಖುದ್ದು ಜಮೀರ್ ಅವರೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಮೀರ್ ಅವರೇ, ನಿನ್ನೆ ಗೋರಿಪಾಳ್ಯದಲ್ಲಿ ಆಗಿರುವಂತಹ ಒಂದು ವಿಡಿಯೋ ನಮಗೆ ಸಿಕ್ಕಿದೆ, ಯಾಕೆ ದುಡ್ಡನ್ನು ತಗೊಂಡೋಗಿ ನೀವು ಹಂಚ್ತಾ ಇದೀರಾ, ಏನಿದ್ ಪ್ರಕರಣ? ಹಲೋ ಹೇಳಿ ಹೇಳಿ. ಮೇಡಮ್, ಜಮೀರ್ ಅಹಮದ್ ಖಾನ್ ಅಲ್ಲ, ಅಲ್ತಾಫ್ ಖಾನ್ ಮಾತಾಡೋದು ನಾನು. ಓಕೆ ಓಕೆ ಹೇಳಿ ಸರ್. ಜೆ ಜೆ ನಗರ್, ಅಲ್ತಾಫ್ ಖಾನ್ ಮಾತಾಡೋದು. ಫೈನ್. ಹೇಳಿ ಮಾ, ಏನು ಹೇಳ್ತಾ ಇದ್ರಲ್ಲ ಮ್ಯಾಮ್, ಹೇಳಿ. ಜಮೀರ್ ಅವ್ರದ್ದು ಒಂದು ವಿಡಿಯೋ ವೈರಲ್ ಆಗ್ತಿದೆ, ಏನೋ ನಿನ್ನೆ ಗೋರಿಪಾಳ್ಯದಲ್ಲಿ ಒಂದಿಷ್ಟು ದುಡ್ಡು ತಗೊಂಡು ಹೋಗಿದ್ದಾರೆ, 20 ಲಕ್ಷ ಅಂತ ಹೇಳ್ತಾ ಇದಾರೆ, ಅದನ್ನೆಲ್ಲ ಹಂಚಿದ್ದಾರೆ, ಬಟ್ ಯಾವ ಕಾರಣಕ್ಕೋಸ್ಕರ ಏನು ಅಂತ ಒಂದು ಗೊತ್ತಾಗ್ತಾ ಇಲ್ಲ ರೀಸನ್. ಸರಿ ಸರಿ, ರೀಸನ್ ಇಷ್ಟೇ. ಮಹೂಬ್ ಪಾಷಾ ಅಂತ ನಮ್ ಪಾದ್ರಿನ್ಪುರ ನಿವಾಸಿ, ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಬರ್ತಾರೆ, ವಾರ್ಡ್ ನಂಬರ್ 135-136 ಮಧ್ಯದಲ್ಲಿ ಅವ್ರ ಮನೆ. ಅವ್ರಿಗೆ ಒಂದ್ ಮಾತು ಕೊಟ್ಟಿರ್ತಾರೆ ಅವ್ರ ಫಾಲೋವರ್ಸ್, ನಿಮ್ಗೆ ಏನಾದ್ರೆಪ್ಪ ಅದು ಇದು ಕ್ಯಾನ್ಸರ್ ಬಂದಿರ್ತದ ಅವ್ರಿಗೆ, ನಿಮ್ಗೆ ಏನಾದ್ರೆ ನಿಮ್ ಫ್ಯಾಮಿಲಿಗೆ ಏನೋ ಮಾಡ್ತೀನಿ ಅಂತ ಹೇಳಿರ್ತಾರೆ ಜಮೀರ್ ಅಣ್ಣ ಅವರು. ಯಾವಾಗ ಇದಾಗಿದ್ದು? ಇದು ಸುಮಾರು ಒಂದು 15 ದಿವಸ, ಒಂದ್ ತಿಂಗಳು ಮುಂಚೆ. ಆ ಮನುಷ್ಯ ತೀರುತ್ತಾನೆ, ನಿನಗೆ 40 ಡೇಸ್ ಆಗ್ತದೆ. ಅವ್ರ ಮನೆ ಫ್ಯಾಮಿಲಿ ಅವರು ನಮ್ಗೆ ಜೀವನಕ್ಕಿಲ್ಲ, ಊಟ ತಿಂಡಿಗಿಲ್ಲ, ಕ್ಯಾನ್ಸರ್ ರೋಗ ಬಂದು ನಾವು ತುಂಬಾ ಖರ್ಚು ಮಾಡಿ ನಮ್ಗೆ ಬೀದಿ ಪಾಲಾಗಿದ್ದೀವಿ ಅಂದಿದ್ದಕ್ಕೆ, ಅವ್ರ ಮಕ್ಳಿಗೆ ಫಿಕ್ಸೆಡ್ ಡಿಪಾಸಿಟ್, ಹೆಣ್ಮಗುಗೆ ಮತ್ತೆ ಅವ್ರ ಮಕ್ಳಿಗೆ, ಆಮೇಲೆ ಆ ಹುಡುಗಿ ಗಂಡ ಸತ್ತೋಗಿರ್ತಾನಲ್ಲ ವಿಧವೆ, ಅವ್ರಿಗೆ ಮತ್ತೆ ಅವ್ರ ತಂದೆ ತಾಯಿಗೆ ಒಂದು ಬಂಡವಾಳ ಕಾಸು ಕೊಡ್ತಾರೆ, ಅದು ಮಾಡೋದ ತಪ್ಪ? ಓಕೆ, ಇಲ್ಲಿ ನಾವು ತಪ್ಪು ಸರಿ ಬಗ್ಗೆ ಹೇಳ್ತಾ ಇಲ್ಲ, ಏನು ನಮಗೂ ಆಕ್ಚುಲಿ ಕ್ಲಾರಿಟಿ ಇಲ್ಲ, ಅದಕ್ಕೋಸ್ಕರನೇ ಈಗ ಅವರು ಕೂಡ ರಿಯಾಕ್ಟ್ ಮಾಡ್ತಿರಲಿಲ್ಲ, ಜಮೀರ್ ಅವರು ಕೂಡ ಫೋನ್ ಮಾಡದೆ ಎತ್ಕೊಳ್ತಿರ್ಲಿಲ್ಲ ಅಂತ ಗೊತ್ತಾಯ್ತು. ಸೊ ವಿಡಿಯೋ ಹೋಗಿದ್ದಾರೆ ಅವರು, ಅಲ್ಲಿ ಇರ್ಬೋದು, ಮೋಸ್ಟ್ಲಿ ಗುರುಜಿ ಜೊತೆಗೆ ಎತ್ತಲ್ಲ, ಧರ್ಮದ ಗುರುಜಿಗೆ ನೋಡಕ್ ಹೋಗಿದ್ದಾರೆ. ಓಕೆ, ಈಗ ಅವ್ರ ಕೈಯಿಂದಾನೇ ಈ ದುಡ್ಡು ಕೊಟ್ಟಿರೋದು ಅವರು? ಹೌದು, ಎಲ್ಲ ಮುಖಂಡರು ಸೇರ್ಕೊಂಡೆ ಕೊಟ್ಟಿದಲ್ವಾ. ಅದಕ್ಕೊಂದು ದಾನ ಧರ್ಮ ಮಾಡಿದ್ರೆ ಒಂದ್ ಸಮಾಜದಲ್ಲಿ ಒಬ್ಬ ವಿಧವೆಗೆ ಒಂದು ತಾಯಿ ತಂದೆ ಬಡವರು ಇರ್ತಾರೆ, ಅವ್ರಿಗೆ ಏನೋ ಬಡವಲ ಕಾಸು ಕೊಟ್ಟು ಹೋಗಿ ಅದು ಮನೆ ಹಾಕಿ ಏನೋ ಒಂದ್ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿದ್ರೆ, ಈ ರೀತಿ ವೈರಲ್ ಮಾಡಿದ್ರೆ ಯಾವ ರೀತಿ, ಏನ್ ಜನನೋ ಒಂದ್ ನಿಮಿಷ ಕೇಳಿ ಅಲ್ತಾಫ್ ಖಾನ್ ಅವರೇ, ಈಗ ಕೆಟ್ಟದಾಗ ನಾವೇನ್ ಹೇಳ್ತಾ ಇಲ್ಲ, ಒಬ್ಬ ಜನಪ್ರತಿನಿಧಿ ಅವರು, ಮಾಜಿ ಸಚಿವರು, ಇಷ್ಟ ಬ್ಯಾಗ್ ಅಲ್ಲಿ ದುಡ್ಡು ತಂದು ಕಂತೆ ಕಂತೆ ಹಂಚಿದಾಗ ವಿಡಿಯೋ ಬಗ್ಗೆ ಒಂದು ಕ್ಲಾರಿಟಿ ಅಂತ ತಗೊಳ್ಳೇಬೇಕಲ್ಲ. ಈಗ ಒಳ್ಳೆ ಕೆಲಸ ಮಾಡಿದ್ರೆ ನೀವು ಹೇಳ್ತೀರಾ, ನಾವು ಅಭಿನಂದನೆ ಸಲ್ಲಿಸ್ತೀವಿ, ಅಪ್ರಿಶಿಯೇಟ್ ಮಾಡ್ತೀವಿ, ಒಳ್ಳೆ ಕೆಲಸ ಮಾಡಿದ್ರೆ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು ನಮ್ಮ ಮಾಧ್ಯಮ ಸನಿತ್ರ ಅವ್ರಿಗೆ.
ಈ ರೀತಿ ಬಡವ್ರಿಗೆ, ಒಬ್ರು ಮಾತು ಪಟ್ಟಿರೋರಿಗೆ, ಒಬ್ರು ವಿಧವೆಗೆ, ಅವ್ರ ಮಕ್ಕಳಿಗೆ ತಂದೆ ತಾಯಿ ಇಲ್ಲ, ಅಂತ್ಯವ್ರಿಗೆ ಒಂದು ತಂದೆ ಸತ್ತೋಗ್ಬಿಟ್ಟಿದ ಮೇಲೆ ಈ ರೀತಿ ದಾನ ಧರ್ಮ ಮಾಡ್ತಾ ಇದ್ದಾರೆ. ಸುಮಾರು ಕೋಟ್ಯಾಂತರ ರೂಪಾಯಿ ಈಶ್ವರಗಳು ಇದ್ದಾರೆ, ಅವ್ರಿಗೆ ಧೈರ್ಯ ಬರಲಿಲ್ಲ ದುಡ್ಡು ಹಂಚಕ್ಕೆ. ಹದಿನೈದು ದಿವಸ ಆಗಿತ್ತು ಅವ್ರು ಪ್ರಾಮಿಸ್ ಮಾಡಿದ್ದು, ಅವರು ಮೃತ ಒಂದು ತಿಂಗಳು ಮುಂಚೆ, ಸಾರಿ ಹದಿನೈದು ದಿವಸ ಇಲ್ಲ, ಒಂದು ತಿಂಗಳು ಮುಂಚೆ ತಾವು ಆಗಿದ್ದ ಟೈಮಲ್ಲಿ ಎಲ್ಲರೂ ಕೇಳ್ಕೊತಾರೆ, ಅವ್ರು ಮನೆ ಫ್ಯಾಮಿಲಿ ಅವರು ಲೀಡರ್ಸ್ ನಮ್ ಲೋಕಲ್ ಎಲ್ಲ ಕೇಳ್ತೀವಿ, ನಾವು ಕೇಳಿರ್ತೀವಿ ಇವ್ರಿಗೇನೋ ಒಂದು ಜೀವನಕ್ಕೆ ದಾರಿ ಮಾಡಿ ಅಂತ ನಾನು ಹೇಳ್ತೀನಿ. ಎಲ್ಲ ಹೇಳಿದ್ಮೇಲೆ ಒಂದು ತೀರ್ಮಾನಕ್ಕೆ ಬಂದು ಎಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿನ್ನೆ ಅದ್ ಮಾಡಿದ್ದೀನಿ. ಅವ್ರಿಗೆ ಹೃದಯಪೂರ್ವಕ್ಕೆ ಜಮೀರ್ ನಿಮ್ಗೆ ಅವ್ರು ಹಣ ಇಸ್ಕೊಂಡ್ರಲ್ಲ, ಅವ್ರ ತಂದೆ ಸದಕಿದಾರಲ್ಲ ಮಾವುಗರ್ ತಂದೆ, ಅವ್ರ ಚಿಕ್ಕಪ್ಪ ಅವರು, ಮತ್ತೆ ಏರಿಯಾ ಏರಿಯಾನಲ್ಲಿ ಲೋಕಲ್ ಲೀಡರ್ಸ್ ಇರ್ತಾರಲ್ಲ, ಗಾರ್ಡಿಯನ್ಸ್ ಮಾಡ್ತೀವಿ ನಾವು ಮಕ್ಕಳಿಗೆ ಡಿಪಾಸಿಟ್ ಮಾಡಿದ್ರೆ ಗಾರ್ಡಿಯನ್ಸ್ ಮಾಡ್ತೀವಲ್ವಾ, ಆ ಮುಖಂಡರು ಎಲ್ಲ ತಗೊಂಡಿರೋದು ಕಾಸು. ಇಪ್ಪತ್ತು ಲಕ್ಷ ಕೊಟ್ಟಿದಾರ, ಎಷ್ಟು ಕೊಟ್ಟಿದಾರ? ಹೌದು, ಎಲ್ಲರಿಗೆ ಫಿಕ್ಸೆಡ್ ಡಿಪಾಸಿಟ್ಗೆ ಒಂದು ಐದು ಒಂದು ಆರು, ಮತ್ತೆ ಅವ್ರ ತಂದೆ ಇವ್ರಿಗೆ ಮಕ್ಕಳಿಗೆ ಫೀಸ್ಗೆ ಒಂದ್ ಲಕ್ಷ ಕೊಡ್ತಾರೆ, ಆಮೇಲೆ ಮೂರು ಲಕ್ಷ ರೂಪಾಯಿ ಅವ್ರ ತಂದೆ ತಾಯಿ ಜೀವನಕ್ಕೆ ಕೊಡ್ತಾರೆ. ಆ ಹೆಣ್ಮಗು ಇರ್ತದೆ 14 ಇಯರ್ಸ್, ಬರೋ ತಿಂಗಳು ನಿಮ್ಗೆ ಫಿಕ್ಸೆಡ್ ಡಿಪಾಸಿಟ್ ಮಾಡಿ ಗಾರ್ಡಿಯನ್ಸ್ ಮಾಡಿ ಅಂತ ಅದಕ್ಕೆ ಒಂದು 5 ಲಕ್ಷ ಕೊಟ್ಟಿತ್ತು. ಈಗ ಅವ್ರ ಫ್ಯಾಮಿಲಿ ಕಡೆಯಿಂದ ಅವ್ರಿಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಿದ್ದಾರೆ ಜಮೀರ್ ಅವ್ರಿಗೆ? ಕಾಲ್ಗೆ ಬಿಟ್ಬಿಟ್ಟು ಅದ್ಬಿಟ್ರು ಪಾಪ, ನಿನ್ನೆ ತಿಥಿ ಇತ್ತಲ್ಲ ತಿಥಿನಲ್ಲಿ ಅದ್ಬಿಟ್ರು, ಅವರು ದುಃಖದಲ್ಲಿ ಇದ್ರು. ಒಬ್ಬರದು ಮನುಷ್ಯಕ್ಕೆ ಸಿಕ್ಕೊಂಡು ಒಬ್ರು ಮನೆಗೆ ಸಹಾಯ ಮಾಡಿ ಅಂತ ದುಃಖ ಮನೆಗೆ ವೈರಲ್ ಮಾಡ್ತಾರ ಅಂದ್ರೆ ಬೇಜಾರಾಯ್ತದ ಕೇಳ್ಬಿಟ್ಟು. ಅಂದ್ರೆ ವೈಯಕ್ತಿಕವಾಗಿ ಕೊಟ್ಟಿರೋದಲ್ವಾ ಅವರು, ಅಥವಾ ಅವ್ರ ಶಾಸಕರ ನಿಧಿಯಿಂದ ಕೊಟ್ಟಿರೋದ ಈ ಹಣನ? ಇಲ್ಲ ಇಲ್ಲ, ಇವರು ಶಾಸಕರು ಆಗೋದು ಮುಂಚೆನೋ ನನ್ಗೆ 92 ಇಂದ ಫ್ರೆಂಡ್ಸ್ ಅವರು, ನಾವು ಅವ್ರ ಅಣ್ಣ ತಂದೆ ತರ ಇದ್ದೀವಿ, ಅವ್ರ ವಿರುದ್ಧ ಬೇಕಾದಷ್ಟು ನಾನು ಮಾತಾಡಿದೀನಿ. ಆವಾಗಿಂದ ಅವ್ರಿಗೆ ಛಲ ಸಂಪಾದನೆ ಮಾಡೋದು, ಬಡವ್ರಿಗೆ ಸಹಾಯ ಮಾಡೋದು. ತಂದೆ ಮುಂದೆ ಇಲ್ಲ, ಹೌದು, ಇವರು ಫೈನಾನ್ಸ್ ಇವ್ರು ಆವಾಗಿಂದ ರಿಚ್ ಫ್ಯಾಮಿಲಿ, ಬಸ್ಗಳು ಇದೆ, ಸಂಪಾದನೆ ಮಾಡೋ ಶಕ್ತಿ ಇದೆ. ಸುಮಾರು ಇವಾಗ 2004 ನಲ್ಲಿ ಬಂದಿದ್ದು, 2002 ನಲ್ಲಿ ಎಲೆಕ್ಷನ್ ಗೆ ಬಂದಿದ್ದು, ಈ 19 ಇಂದ ನೋಡ್ತಾ ಇದೀವಲ್ಲ ನಾವು, ಆವಾಗಿಂದ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ಒಂದ್ಸತಿ ಭರವಸೆ ಕೊಟ್ರೆ, ಪ್ರಾಮಿಸ್ ಮಾಡಿದ್ರೆ ಅದನ್ನ ಈಡೇರಿಸೇ ಈಡೇರಿಸ್ತಾರೆ ಜಮೀರ್ ಅವರು. 100% 101 ಅಂತ ಹೇಳಕ್ ಬಯಸ್ತೀನಿ. ಅಲ್ಲಿ ತುಂಬಾ ಜನ ಇದಾರೆ, ನಾವು ವಿಡಿಯೋದಲ್ಲಿ ನೋಡಿದಾಗ ಅವರೆಲ್ಲ ಯಾರು, ಅವ್ರ ಫಾಲೋವರ್ಸ್ ಅಥವಾ ಹೆಂಗೆ? ಇಲ್ಲ, ಲೋಕಲ್ ಮುಖಂಡರು. ಇವಾಗ ನಾನೇನು ಅವ್ರ ಮೇಲೆ ಡಿಫಿಟೆಡ್ MLA ಕ್ಯಾಂಡಿಡೇಟ್ ಚಾಮರಾಜಪೇಟೆ, ನಮ್ಮ ಪತ್ನಿ 2 ಸಲ ಕಾರ್ಪೊರೇಟರ್, ಈಗ ನಮ್ಗೆ ಅವ್ರಿಗೆ ವ್ಯತ್ಯಾಸ ಇತ್ತು, ಇವಾಗ ಒಂದಾಗಿದ್ದೀವಿ ಅಂತೆ ಲೋಕಲ್ ಲೀಡರ್ಸ್ ನಂತರ ಇದ್ದಾರೆ ಅಲ್ಲಿ, ಅವರೆಲ್ಲ ಇದ್ರು. ಈ ಪ್ಲೇಸ್ ಯಾವ್ದು? ಇದು ಬಂದು ರಾಮೂರು ದೇವಸ್ಥಾನ ಪಕ್ಕದ್ರಲ್ಲಿ 7th ಕ್ರಾಸ್ ಅಂತ ಬರ್ತದೆ. 7th ಕ್ರಾಸ್ ಅದು 135 ಬರ್ತದೆ, 136 ಬರ್ತದೆ. ಇಷ್ಟ ಹೇಳಕ್ ಬಯಸ್ತೀನಿ. ಫೈನ್, ಅಲ್ಲೇ ವಿಡಿಯೋ ಮಾಡಿ ಅಂತ ಅಲ್ಲಿ ಯಾರಾದ್ರೂ ಇನ್ಸ್ಟ್ರಕ್ಟ್ ಮಾಡಿದ್ರ, ಅಥವಾ ಯಾರು ಅಲ್ಲಿ ವಿಡಿಯೋ ಮಾಡಿರೋದ ಮೊಬೈಲ್? ಯಾರೋ ಆಗ್ತಿರೋ ಮಾಡ್ಬಿಟ್ಟು ಸುಮ್ಗೆ ಏನೋ ಒಂದು ಇದ್ ಮಾಡೋಣ ಅಂತ ಮಾಡಿರ್ಬೋದು. ಅದು ಏನ್ ಹೇಳಕ್ ಬಯಸ್ತದೆ. ಥ್ಯಾಂಕ್ ಯು ಅಲ್ತಾಫ್ ಖಾನ್ ಅವರೇ ಮಾತಾಡಿದಕ್ಕೆ. ಗನ್ ಲಾಂಗ್ ಮಚ್ಚು ಹಿಡಿದ